ಆದರೂ ಕೂಡ ನಮ್ಮ ಧರ್ಮ ನಮ್ಮ ಕರ್ತವ್ಯ ಕಾನೂನಿನಲ್ಲಿ ಗೌರವ ಕೊಡಬೇಕು. ಭಾಳ ಬೇಜಾರಾಗ್ತದೆ ತಂದೆ ತಾಯಿ ನೋಡಿ ಆ ಧರ್ಮ ಕೊಡ್ತಿರೋದು ಭಾಳ ನೋವಾಯಿತು. ನಮಗೂ ಅದ ನಮ್ಮ ಅಕ್ಕ ತೆಗೆದಿದ್ದಾರೆ. ಮಾನವಿಕ ಮೌಲ್ಯಗಳು ಇಟ್ಕೊಂಡು ನಾವು ಯಾವುದೇ ಕಾರಣಕ್ಕೆ ಬಂದಿಲ್ಲ. ಒಂದು ಸಂತಾಪ ಇದ್ರ ಬಗ್ಗೆ ನಾವು ಪ್ರೆಸ್ ಮೀಟ್ ಇಡಿದ್ವಿ. ಅವ್ರಿಗೆ ಅಲ್ಲಿ ಬಂದು ಇದಕ್ಕೆ ಡೀಟೇಲ್ ಆಗಿ ಮಾತಾಡ್ತೀನಿ. ಅದ್ರ ಬಗ್ಗೆ ಡೀಟೇಲ್ ನಾನು ಮಾತಾಡ್ತೀನಿ, ಬಂದರೆ ಮಾತಾಡ್ತೀನಿ. ಆಯ್ತಾ, ಈ ಕಾನೂನು ನಡೀತಿದ್ದಾಗ ಕಾನೂನು ಪ್ರಕಾರ ಕಾನೂನು ನಾನು ಪಟ್ಟು ಇವ್ರು ಸಂತಾಪ ಸೂಚನೆ ಕೊಟ್ಟು ಅವರು ಧೈರ್ಯ ಕೊಡೋದು ಕೆಲಸ ಮಾಡಬೇಕಾಗಿತ್ತು. ಇದರ ಕ್ಷಮೆ ಕೂಡ ನಮ್ಮ ಹಿರಿಯರೆಲ್ಲ ಕೇಳ್ಕೊಂಡು ಅಪಾಲಜಿ ಕೇಳಿದ್ವಿ. ಅದರಿಂದ ಮುಂದಿನ ವಿಚಾರ ಡೀಟೇಲ್ ಆಗಿ ತಾವು ಬರ್ತಾ ಇದ್ರ ತಾವೆಲ್ಲ ಖಂಡಿತವಾಗೂ ನಿರಂತರವಾಗಿ ಅವ್ರು ಸಕ್ಕ ಕಾರ್ಪಣ್ಯಗಳಿಗೆ ನಮ್ಮ ಕೈಲಾಗಿ ಸಪೋರ್ಟ್ ಮಾಡ್ತೀವಿ. ನಮ್ಮಲ್ಲೂ ತಮ್ಮದೇ ಒಂದು ಕಾನೂನು ಇದೆ. ಆದರೂ ಇಂಥ ಸಂದರ್ಭ ಬಂದರೆ ಇದು ಮೊದಲನೇ ಬಾರಿ ನಮಗೆ ಇಂಥ ವಾತಾವರಣ ಸೃಷ್ಟಿಯಾಗಿದ್ದು ಮೊದಲನೇ ಬಾರಿ ಆಗಿದ್ದರಿಂದ ನಾವು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾಕಂದರೆ ಇದು ಕಳೆದ 3 ದಿನದಿಂದ ನಡೀತಾ ಇದೆ. ಈಗ ಸರ್ ಈ ಹಿಂದೆ ದರ್ಶನ್ ಅವರು ಅಲ್ಲೇ ಮಾಡಿದ್ದು ಬೇರೆ ಬೇರೆ ಕೇಸ್ ಎಲ್ಲ ವಿಚಾರಗಳು ನಮ್ಗೆ ಗೊತ್ತಿದೆ. ಹಿಂದಿನ ಇನ್ಸಿಡೆಂಟ್ ಯಾವ ಥರ ಫ್ಯಾಮಿಲಿ ಇತ್ತು ಅದಾಯ್ತು, ಅದು ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಅವರಿಗೆ ಜವಾಬ್ದಾರಿ ಕೊಡಬೇಕು. ಮೊದಲಾಗಿ ಭಾಳ ಚೆನ್ನಾಗಿದೆ ಈ ನಮ್ಮ ಈ ಅಭಿಮಾನಿಗಳಿದಾರಲ್ಲ, ಅಭಿಮಾನಿಗಳು ಪ್ರೋತ್ಸಾಹ ಮಾಡಬೇಕು, ಬೆಲೆದು ಕೊಡಬೇಕು, ಗೌರವ ಕೊಡಬೇಕು. ಒಂದು ಲಿಮಿಟೇಷನ್ ಇರುತ್ತೆ. ಇಂಥ ಸಂದರ್ಭಗಳಲ್ಲಿ ಅವರು ಕೂಡ ಸಮಯದ ಯಾರದೇ ಪ್ರಾಣ ಪ್ರಾಣನೇ, ನಮ್ಮನೆ ಅಣ್ಣ ತಮ್ಮಗಳು ಪ್ರಾಣ ಕೊಡ್ತಾರೆ. ಅದರಿಂದ ನಾನು ಒಂದು ಒಳ್ಳೆ ಒಂದು ಕೇಳ್ತೀನಿ ಆ ಹೀರೋಗಳಿಗೆ, ತಮ್ಮ ಅಭಿಮಾನಿಗಳಿಗೆ ಸ್ವಲ್ಪ ಅಡ್ವೈಸರ್ನ ಕೊಡಿ. ಇಂಥ ಸಂದರ್ಭಕ್ಕೆ ಮತ್ತೆ ಕೂಡ ಬರಬಾರ್ದು, ಮತ್ತೆ ಆಗಬಾರ್ದು ಅಂತ ರಿಕ್ವೆಸ್ಟ್ ಮಾಡ್ತೇನೆ.